ಇದಕ್ಕೆ ಜಾಸ್ತಿ ಸಪೋರ್ಟ್ ಸಿಗ್ತಾ ಹೋಗ್ಲಿ ಅನ್ನೋದೇ ನನ್ನ ಉದ್ದೇಶ. ಎಲ್ಲರೂ ಹೋಗಿ ನೋಡ್ಕೊಂಡ್ ಬನ್ನಿ. ಥ್ಯಾಂಕ್ ಯು. ಜರ್ಯಾ, ಪೂಜೆ ಮಾಡೋ ಟೈಮ್ ಆಗ್ಯದ, ನಮ್ಮ ತಾಮೆ ಬರಲೇ ಆಗ್ಯನ್ಲ. ನೀ ಏನು ವಿಚಾರ ಮಾಡ್ಬಿಡು, ಅವ ಬಂದೇ ಬರ್ತಾನ ಸರಿಯಾದ ಟೈಮ್ಕೆಲ್ಲ. ನನಗೆ ಗೊತ್ತೈತದು. ಕೈ ಮುಗಿದ್ದು ಯಾರು ಇದು? ಕನ್ನಡಿಗರ ತೇರು. ಒಂದು ಬಂದೆ ನಾನು ಕಟ್ಟಿ ರೊಟ್ಟಿ ಬ್ಯಾಳಿ ಸಾರು. ನಮ್ಮದು ಬೆವರಿನ ಬಂಡಿ, ತಿನ್ನಬೇಕಾಗ ಸಿ ಹಿಂಡಿ. ಅತಿರಥ ಮಹಾರಥ ಸಾರಥಿ, ನನ್ನ ಹಳೆ ಲವ್ವರ ಹೆಸರು ಆರತಿ. ಅತಿರಥ ಮಹಾರಥ ಸಾರಥಿ, ನನ್ನ ಹಳೆ ಲವ್ವರ ಹೆಸರು ಆರತಿ. ಅಲ್ಲಿ ಆಟೋ ಮೇಲೆ ಏನೋ ಬರ್ದಾರಲ್ಲ ನೋಡುಂದ ಸನಿಪ್ ಹೋಗಿ. ಸ್ನೇಹ ಕಾಣಿಸಲ್ಲ ನಿಜ, ಆದರೆ ಸ್ನೇಹಿತರು ಕಾಣಿಸಲ್ವ? ಸ್ನೇಹಿತರು ಕಾಣಿಸಿದ್ರು ಕೊಟ್ಟಿರೋ ದುಡ್ಡು ವಾಪಸ್ ಕೊಡ್ಬೇಕಲ್ವ? ಮುಸ್ಲಿಂ ಸಾಲ ಕೊಡೋ ಅನ್ಸತ್ತ ಮಾಡುಂದ ಇವನಿಗೆ. ನನಗೂ ಈಗ ಅರ್ಜೆಂಟ್ ಆಗಿ ರೊಕ್ಕ ಬೇಕಾಗ್ಯಾವು. ನಮಸ್ಕಾರ ಮೇಡಮ್, ಬರ್ರಿ ಕುಂದ್ರಿ. ಎಲ್ಲಿ ಹೋಗ್ಬೇಕ್ರಿ? ನಡ್ರಿ, ಸಮಾಧಾನ ಮಾಡ್ಕೋರಿ. ಎಲ್ಲಿ ಹೋಗ್ಬೇಕಾಗಿಲ್ರಿ, ನನ್ನ ರೊಕ್ಕ ಬೇಕಾಗಿದ್ರು ಸ್ವಲ್ಪ. ಆಯ್ತು ಕೊಡೋಣ, ಮೊದಲು ಕುಂದ್ರಿ ಆಟೋದಾಗ. ಹ್ಞೂ ಆಯ್ತು ನಡೀರಿ. ಪಸ್ಟ ಸಾಕು, ನಿಲ್ಲಿಸ್ರಿ. ಎಲ್ಲಿ ಕರ್ಕೊಂಡು ಹೊಂಟ್ರಿ? ಈಗೇನು ರೊಕ್ಕ ಕೊಡ್ತಿರೋ ಏನಿಲ್ಲ, ಅಟ್ಟ ಹೇಳ್ಬಿಟ್ರೆ ಕಡೆ ಸುಮ್ಮನೆ ಕಿರಿಕಿರಿ ಕೊಡ್ಬೇಡ್ರಿ ನಮಗೆ. ಇಲ್ರಿ ಕೊಡ್ತೀನಿ, ಆದ್ರೆ ನೀವು ಕರೆಕ್ಟ್ ಟೈಮ್ಗೆ ವಾಪಸ್ ಕೊಡ್ಬೇಕು ನೋಡ್ರಿ ನನಗೆ. ಹ್ಞೂ ರೀ ಫಿಕ್ಸ, ನೀವು ಯಾವಾಗ ಅಂತೀರಿ ಅವಾಗೇ ಕೊಡ್ತೀನಿ. ಆಯ್ತು ತಗೋರಿ, ಮುಂದಿನ ವಾರನೇ ವಾಪಸ್ ಕೊಡ್ರಿ ಸಾಕು ನನಗೆ. ಮುಂದಿನ ವಾರ ಇನ್ಯಾಡ್ದಿಂದ ಕೊಡ್ತೀನಿ, ವಿಚಾರ ಮಾಡ್ಬೇಡ್ರಿ ನೀವು. ಏಯ್ ಎಂತ ಚಲೋ ಹುಡುಗಪ್ಪ ಈಗ. ಒಂದು ತಿಂಗಳ ನಂತರ. ಏನೋ ಮರೆಯಕ್ಕೆ ರೊಕ್ಕ ಇಸ್ಕೊಂಡಿಲ್ಲ, ಫೋನ್ ಎತ್ತಲಾಗಲ್ಲ, ಏನು ಮಾಡಲಾಗಲ್ಲ. ನನಗಿರೋ ರೊಕ್ಕ ಅರ್ಜೆಂಟ್ ಅದಾವ. ಈಗಿನ ಅಡ್ರೆಸ್ ಬೇರೆ ನನಗೆ ಗೊತ್ತಿಲ್ಲ, ಏನು ಮಾಡೋದು ಈಗ? ರೊಕ್ಕ ಇಲ್ಲಲ್ಲ ಯಪ್ಪ. ಸಂಗ್ಯ, ಮೊನ್ನೆ ಆಕಿ ಆಟೋದ ಪರಿಚಯ ಮಾಡಿಸಿದ್ನೋ ರೇ ನಿನಗ? ಆಕಿ ಇಂದ ಊರ ಹೆಸರು ಗೊತ್ತದಲ್ಲ ನಿನಗ? ಅವತ್ತು ನಾನು ಆಕಿ ಜೊತೆ ಮಾತಾಡೀನಿ. ಏನಂದ ಊರ ಹೆಸರು? ಬಿಟ್ಟು ಬಂದ ಹಳ್ಳಿ. ಅಲ್ಲೇ ಬಿಟ್ಟು ಬಂದ ಹಳ್ಳಿ ಆಗದ ನೋಡಕಿ, ಅಲ್ಲಿ ಹೋಗಲಕ್ಕಿ ನೋಡಕ್ಕೂ ನೂರು ನಡಿ ಹೋಗೋಣತ್ತ. ನಮ್ಮ ಕೈಲಿ ರೊಕ್ಕ ಇಸ್ಕೊಂಡು ನಮ್ಗೆ ಮೋಸ ಮಾಡ್ತಾಳ ಆಕಿ. ಹ್ಞೂ ನಡಿ ಸಂಗ್ಯ, ಊರಿಗೆ ಬಂದು ಬಿಟ್ವಿ, ಆದ್ರೆ ಇಲ್ಲಿ ಹ್ಯಾಂಗ ಹುಡುಕುದು ಅವ್ರ ಅಡ್ರೆಸ್? ಮಾನ್ಯರೇ ಮಹಿಳೆಯರೇ, ಕುಸ್ತಿ ಪಂದ್ಯಾವಳಿ ಗೆದ್ದವರಿಗೆ 10 ಲಕ್ಷ. ಎಸ್ ಪೈಡ್ಯ, ನನ್ನ ಇವ್ರದ್ದು ನೀವು ಓಡಾಡ್ತೀಯ. ಕುಸ್ತಿ ಪೈಲ್ವಾನ ಜೊತೆ ನೀ ಬಂದೀಯ, ನನಗೆ ಆಸೆ ಮಾಡ್ತೀಯ. ಈ ಊರಲ್ಲಿ ನನ್ನ ಸೋಲ್ಸೋರ್ ಯಾರು ಇಲ್ಲ, ಯಾರಾದ್ರೂ ಇದ್ದ ಬನ್ರ. ಏ ಸಂಗ್ಯ, ಇಲ್ಲ ನಿಂತು ಒಲೆ ನಡಿ ಹೋಗುನು. ಸಂಗ್ಯ ಇಲ್ಲಿ ಕೇಳೋ ಲೇಲೆ, ಏಯ್ ಕೇ ಮಾಡತ್ ನೋಡಿ ನೋಡಿ ಕಡೆ ಈಗ ನಿಂತಿರಿ. ಸಂಗ್ಯ ನೀವು ಹೋತ್ರಿ? ನೀವು ಹೋತ್ರಿ? ಹಾ ನೀವು ಹೋತ್ಯ ಟೊಮೆ? ಏ ನಮ್ ದೋಸ್ತ ಸಂಗ್ಯ ಹೋದ್ರ ಹಿಂಗ್ ನೋಡ್ತಿರಿ ನೀವು? ಒಂದ್ಸಲ ಕೈ ಎತ್ತಿ ಅಂದ್ಮೇಲೆ ನನ್ನ ಜೊತೆ ಫೈಟ್ ಮಾಡ್ಲೇಬೇಕು. ಬಾ ಕುಸ್ತಿ ಮಾಡುನು. ಯಾಕೋ ನನಗ ಸೊಕ್ಕ ಬಾಳ ಬಂದಂಗ ಕಾಂತದಮ್ಮ, ಒಂದ್ಸಲ ಬರ್ತೀನಿ. ನಾ ಬಾ, ನನ್ನ ಬಂದೇ ಬಿಟ್ಟಲ್ಲ, ಅಟ್ಟು ಧೈರ್ಯ ನನಗ. ನಿನ್ನ ಹೊಟ್ಟೆ ಹಾಕಬೇಕು ನೀ ಧೈರ್ಯ. ಹಲಕ ಒಯ್ದು ಬಾ. ನನ್ನ ಮುಂದೆ ನಡ್ಬಾಡಿದ್ ಬಿಡ್ತೀವನಪ್ಪನು ನಡೆ. ತಾನಾಗ ಮೊದ್ಲಿಂತ ಒಂದು ಕನಸು ಬೋದಿತ್ತು. ಯಾರದಿ ಕುದುರಿ ಇಲ್ಲಿ ಯಾಕೆ ಬಂದಿತ್ತದ? ಎಲ್ಲಿ ಹೊಂಟದಿದು ನೋಡು ತಮ್ಮ. ಗುರುಗಳೇ, ಕನಸ್ನಾಗ ಈ ಮೂರ್ತಿ ಬರ್ತಿತ್ರಿ ನನಗೆ? ಹೌದು, ಬರ್ಲೇಬೇಕು. ಯಾಕಂದ್ರ ಈ ಊರಿಗೆ ನೀನೇ ಮುಂದಿನ ಪಾಳೆಗಾರ. ಏನ್ ಹೇಳಕತ್ರಿ ನೀವು? ನನಗೇನು ನೆನಪು ಬರ್ಲ ಇದ್ರಿ, ಏನ್ ಹೇಳ್ರಿ? ನಿಮ್ ತಂದೆನೇ ಈ ಊರಿನ ಪಾಳೆಗಾರ. ಒಂದ್ಸಲ ಆ ತಾಯಿ ನೆನೆಸ್ಕೊಂಡು ನೆನೆಸ್ಕೋ. ಹೌರಿ, ಸಬ್ ಸಬ್ ನೆನಪು ಬರತ್ತದ್ರಿ. ನಾ ಅವತ್ತ ರೀಲ್ಸ್ ನೋಡ್ಕೋತ ಹೊಂಟಿದ್ರಿ, ಕಾಲ್ ಜಾರಿ ತೆಗ್ನೆ ಬಿದ್ದು ಬಿಟ್ಟೆರಿ. ಆ ತೆಗ್ನಾಗ ದೊಡ್ಡ ದೊಡ್ಡ ದನಗಳು ನನ್ನ ಬೆನ್ ಹತ್ತಿ ಬಿಟ್ಟುರಿ. ನಾ ಅಲ್ಲೇ ಮೊಬೈಲ್ ಹೋಗುದು ಓಡ್ಕೋತ ಹೋಗ್ಬಿಟ್ಟೆರಿ. ಅದೇ ಟೈಮ್ದಾಗ ನಾಗ ಅಲ್ಲಿ ನಮ್ಮ ಅಪ್ಪ ಬಂದರಿ. ಏನು ವಿಚಾರ ಮಾಡ್ಲಾರ್ದೆ ನನಗೆ ಸೀದಾ ಹೆಗಲ ಮೇಲೆ ಹತ್ಕೊಂಡು ಸೀದಾ ಓಡಾಕತ್ತಾರಿ. ನನಗ ಹಂಗೋ ಹಿಂಗೋ ಕಷ್ಟಪಟ್ಟು ನಾ ಕುಂದ್ರಿಸ್ದರಿ. ಅವ ಎಲ್ಲ ಕೈ ಮಾಡ್ದಕ್ರಿ. ನಾ ಬರೀ ಮೊಬೈಲ್ ಕೊಡತ್ತ ಮೊಬೈಲ್ ಅಟ್ಟೆ ತೊಗೊಂಡ್ಬಿಟ್ಟೆ. ಅವತ್ತ ಎಲ್ಲ ದನಗಳು ತುಳ್ಕೊಂಡು ತುಳ್ಕೊಂಡು ಹೋಗ್ಬಿಟ್ಟು ಅವತ್ತ ಕೈ ಜಗ್ಬೇಕಿತ್ತು, ಮೊಬೈಲ್ ಬಿಡಬೇಕಿತ್ತು. ನೀನೇ ನಿಮ್ಮ ಅಪ್ಪು ಕೊಂದು ಬಿಟ್ಟಿ, ಇದು ಊರನ್ನೋರಿಗೆ ಏನಾರ ಗೊತ್ತಾದ್ರ? ನೋಡಪ್ಪ ಏನ್ ಮಾಡ್ಲ ಈಗ? ಓಡೋಗು, ಊರ್ ಬಿಟ್ಟು ಓಡೋಗು ಮೊದಲ. ದೊಡ್ಡಪ್ಪ ಹಳ್ಳಿ ಓಡಂಗಿಲ್ಲ, ಹೊಂಟ್ ಬಿಟ್ಟೆ. ಹೌದ್ರಿ ಸಮಗಳ, ನಾನೇ ಈ ಊರಿನ ಪಾಳೆಗಾರ. ನನಗೆಲ್ಲ ನೆನಪಾಯ್ತ್ರಿ, ನನಗೆಲ್ಲ ಗೊತ್ತಾಯ್ತ್ರಿ ಈಗ. ಇಲ್ಲ, ನೀ ಪಾಳೆಗಾರ ಅಲ್ಲಕ್ ಸಾಧ್ಯನೇ ಇಲ್ಲ. ನಿಮ್ಮ ಅಪ್ಪು ಕೊಂದವ್ ನೀನೇ ಹೋಗು. ಸತ್ಯ ಗೊತ್ತೇ ಇಲ್ಲ ನಿನ್ ಪ್ರಕಾರ. ನಿಮ್ ಅಪ್ಪನ ಸಾವಿ ಕಾರಣ ನೀನೇ, ಆದ್ರ ನಿಮ್ ಅಪ್ಪನ ಕೊಂದಿದ್ದು ನಮ್ಮ ಅಪ್ಪ. ಹಂಗೂ ಊರವ್ರು ಹೊರಗ ಹಾಕ್ಯಾರ, ಓಡ್ ಹೋಗು. ಸುಮ್ಮನೆ ಯಾಕೆ ಮಾತಾಡಿ ಬರ್ತಿ ನಡೆ? ಏನೇ ಮಾಡಿದ್ರು ಆ ಸಾಮ್ಗಳು ಒಪ್ಕೊಳ್ಳಲ್ಲ ನಿನ್ನ. ಹೌದು, ನಿಮ್ಮನ್ ಬಿಡಲ್ಲ. ನನಗೂ ಇಷ್ಟೇ ಬೇಕಾಗಿತ್ತು, ಸತ್ಯ ಗೊತ್ತಾಯ್ತಲ್ಲ. ಇವಾಗ ಸುಮ್ಮನೆ ಇರೋ ಮಾತೇ ಇಲ್ಲ. ಶಿವ ಬಾ ಬೇಗ. ಮೊದಲು ಇವ್ರಿಗೆ ಹೊಡಿಬೇಕು ತಮ್ಮ.
ಹೋಗ್ ರಾಜ, ನಾನು ನಿಮ್ಮ ಮಗ ಅದೀನಿ, ಅವ ನಮ್ಮ ಅಪ್ಪನ ಕೊಂದನ. ಹೇ ಇನ್ನ ನಿನ್ನೇರೆ ನೀನೆ ಕೊಂದಿನ ಅಂತೇಳಿ ಇವತ್ತು ಬೇರೆ ಮೇಲೆ ಹಾಕ್ಲಂತಿ, ಸುಳ್ಳು ಹೇಳಬೇಡಿ. ಹೌದಾ, ಏನಾದ್ರೂ ಸಾಕ್ಷಿ ಇದಾವೆ ನಿನ್ನ ತಗ? ಸಾಕ್ಷಿ ಒಂದಲ್ಲ ಎರಡದು, ಏ ಸಂಖ್ಯೆ ಕರ್ಕೊಂಡ್ ಬರ್ಲಿ ಇಲ್ಲಿ. ಹೇ ನಡ್ರಿ ನಿಮ್ಮ ನಡ್ರಿ, ಹಾ ಬಗಡ್ರಿ ಅಲ್ಲಿ, ಹಾ ಏನ್ ಹೇಳ್ತೀರಿ ಹೇಳಿ ಪಡ್ಕತ. ಹೌದ್ರಿ, ದೊಡ್ಡ ದನಿಗಳ ಜೊತೆ ಕೂಡಿ ನಾವೇ ಕೊಲೆ ಮಾಡಿವ್ರಿ ಅಟ್ಟೇರಿ. ಎಂತ ನೀಚರದಿರು ನೀವು? ಯವ್ವಾ ಹೇಳು, ಒಂದ್ ಮಾತು ಹೇಳು, ನೀನು ಕೊಲೆನೆ ಮಾಡ್ಬಿಡ್ತೀನಿ ಈಗ. ನನಗೆ ಕೊಲೆ ಮಾಡ್ತಿ? ಆ ಮಗನೇ, ಪಪ್ಪಾ ಮಗನೇ, ನಾ ಈ ಊರಿಗೆ ಏನೋ ರಾಜ ಆದ, ಆದ್ರ ನಾ ಈ ಊರಿಗೆ ಬಂದು ಕೆಲಸನೇ ಮುಗಿಲಿಲ್ಲ. ಇಲ್ಲಿ ಒಬ್ಬಕಿ ನನ್ನ ರೊಕ್ಕ ಇಸ್ಕೊಂಡ್ ಬಂದಳ, ವಾಪಸ್ ಕೊಟ್ಟೆ ಇಲ್ಲ. ಆಕೆ ಹುಡುಕ್ಬೇಕು ಮೊದಲ. ಮಾಮಾ ನನಗೆ ಯಾಕೆ ಹುಡುಕ್ತಿ? ಇಲ್ಲೇ ಹಿಂದದಿ ನೋಡು. ನಾನ ಏ ಹೌದು, ಆಕೆ ನಿನ್ ಸ್ವಂತ ಅತ್ತೆ ಮಗಳದಳ. ಅತ್ತೆ ಮಗಳಿದ್ರೇನು ಏನಿದ್ರೇನು, ನನಗ್ ರೊಕ್ಕ ಕೊಡ್ಬೇಕಂತ ಕೊಡ್ಬೇಕು, ನೀ ಬಡ್ಡಿ ಸಮೇತ ಕೊಡ್ಬೇಕಂತ ನೋಡುವ, ಇಲ್ಲಾಂದ್ರೆ ಅದು ಕೇಸ್ ಕೊಟ್ಬಿಡು. ಹೋಗಲ್ಲ.